Hello students, ivattu naavu calculator hege madudu hege code adke bariyudu matte calculator yava riti prepare maadabodu anta heli naavu nodva. Idu thumba important program. Now forms hege create madudu anta heli already naavu nodidevu. Naavu user form alli calculator pattern annu prepare maadi naavu yen maadbeku adke code annu baribeku. So ಈಗ ಕ್ಯಾಲ್ಕುಲೇಟರ್ ಯಾವ ರೀತಿ ಪ್ರಿಪೇರ್ ಮಾಡೋದು ನೋಡಿ. ಇದು ಒಂದು ಕ್ಯಾಲ್ಕುಲೇಟರ್, ಯೂಸರ್ ಫಾರ್ಮ್ ಅಲ್ಲಿ ನಾನು ಪ್ರಿಪೇರ್ ಮಾಡಿದ ಕ್ಯಾಲ್ಕುಲೇಟರ್. ಇದರಲ್ಲಿ ಏನೆಲ್ಲ ಆಬ್ಜೆಕ್ಟ್ಸ್ ಇದೆ, ಫಸ್ಟ್ ಆಬ್ಜೆಕ್ಟ್ ಈಸ್ ಟೆಕ್ಸ್ಟ್ ಬಾಕ್ಸ್. ಇದು ಟೆಕ್ಸ್ಟ್ ಬಾಕ್ಸ್, ಒಂದೇ ಟೆಕ್ಸ್ಟ್ ಬಾಕ್ಸ್ ನಿಮಗೆ ಇಲ್ಲಿ ಯೂಸರ್ ಫಾರ್ಮ್ ಅಲ್ಲಿ ಬರ್ತದೆ. ಇದು ಯಾಕೆ ಅಂತ ಹೇಳಿದರೆ, ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡುವಾಗ ಡಿಜಿಟ್ಸನ್ನು ಪ್ರೆಸ್ ಮಾಡ್ತೇವೆ ಆ ಡಿಜಿಟ್ಸ್ ಡಿಸ್ಪ್ಲೇ ಆಗಲಿಕ್ಕೆ, ಅದೇ ರೀತಿ ಆ ಡಿಜಿಟ್ಸನ್ನು VBA ರೀಡ್ ಮಾಡಿ ರಿಸಲ್ಟ್ಸನ್ನು ನಿಮಗೆ ಇಲ್ಲಿಯೇ ಡಿಸ್ಪ್ಲೇ ಮಾಡ್ತದೆ. ಇದೇ ಟೆಕ್ಸ್ಟ್ ಬಾಕ್ಸಲ್ಲಿ ನಮಗೆ ಎರಡು ಟೆಕ್ಸ್ಟ್ ಬಾಕ್ಸ್ ಬೇಕೇಳಿಲ್ಲ, ಒಂದೇ ಟೆಕ್ಸ್ಟ್ ಬಾಕ್ಸಲ್ಲಿ ಅದು ರೀಡ್ ಸಹ ಮಾಡ್ತದೆ, ಔಟ್ಪುಟ್ ಸಹ ಮಾಡ್ತದೆ. ಸೊ ಇದೊಂದು ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಟರ್, ಸಿಂಪಲ್ ಕ್ಯಾಲ್ಕುಲೇಟರ್. ಇದರಲ್ಲಿ ನಿಮಗೆ ನಾರ್ಮಲಿ ಬೇಸಿಕ್ ಬಟನ್ಸ್ ಏನೆಲ್ಲ ಕ್ಯಾಲ್ಕುಲೇಟರ್ಸಲ್ಲಿ ಇದೆ ಅದು ಎಲ್ಲ ನೀವು ಇದರಲ್ಲಿ ಪ್ರಿಪೇರ್ ಮಾಡಬೇಕು. ಎಲ್ಲ ಕೂಡ ಇದೊಂದು ಟೆಕ್ಸ್ಟ್ ಬಾಕ್ಸ್ ಬಿಟ್ಟು ಉಳಿದದ್ದು ಎಲ್ಲ ಕಮಾಂಡ್ ಬಟನ್ಸ್. ಯಾವುದು ಸಹ ನಿಮಗೆ ಲೇಬಲ್ ಆಗಲಿ ಯಾವುದು ಸಹ ಇಲ್ಲ ಇದರಲ್ಲಿ. ಬರೀ ಎರಡೇ ಟೈಪ್ಸಿದ್ದು ಆಬ್ಜೆಕ್ಟ್ಸ್ ಇದೆ, ಒಂದು ಟೆಕ್ಸ್ಟ್ ಬಾಕ್ಸ್ ಅದು ಒಂದೇ ಇರೋದು, ಅದೇ ರೀತಿ ಉಳಿದದ್ದು ಎಲ್ಲ ಕಮಾಂಡ್ ಬಟನ್ಸ್. ಸೊ ಇಲ್ಲಿಗ ಕ್ಲಿಯರ್ ಈಸ್ ಅ ಕಮಾಂಡ್ ಬಟನ್. ಇದು ಯಾಕೆ ಯೂಸ್ ಮಾಡೋದು, ನಿಮಗೆ ಈ ಟೆಕ್ಸ್ಟ್ ಬಾಕ್ಸನ್ನು ನಿಮಗೆ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಿದ್ರೆ ನೀವು ಕ್ಲಿಯರ್ ಬಟನನ್ನು ಯೂಸ್ ಮಾಡೋದು. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದನ್ನು ಇರೇಸ್ ಮಾಡಿ ಬೇರೆ ಕ್ಯಾಲ್ಕುಲೇಷನನ್ನು ಟೈಪ್ ಮಾಡಲಿಕ್ಕೆ, ಬೇರೆ ಡಿಜಿಟ್ಸನ್ನು ಟೈಪ್ ಮಾಡಲಿಕ್ಕೆ. ಬ್ಯಾಕ್ ಯಾಕೆ ಯೂಸ್ ಮಾಡೋದಂತ ಹೇಳಿದರೆ, ನೀವು ಟೈಪ್ ಮಾಡಿದ ಡಿಜಿಟ್ಸಲ್ಲಿ ಯಾವುದಾದ್ರೂ ಒಂದು ಡಿಜಿಟ್ ನಿಮಗೆ ಬೇಡ, ರೀಸೆಂಟ್ಲಿ ಟೈಪ್ ಮಾಡಿದ್ದು, ಬ್ಯಾಕಿಗೆ ಹೋಗಬೇಕು, ಅವಾಗ ನೀವು ಬ್ಯಾಕನ್ನು ಯೂಸ್ ಮಾಡೋದು. ಡಿಜಿಟ್ಸ್ ನಿಮಗೆ ಗೊತ್ತುಂಟು, 0 to 9 ಡಿಜಿಟ್ಸ್, ಇದು ಕೂಡ ಕಮಾಂಡ್ ಬಟನ್ಸೇ. ಅದೇ ರೀತಿ ನಾವು ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇಲ್ಲಿ ಕೊಟ್ಟಿದ್ದೇವೆ, ಡಿವಿಷನ್, ಮಲ್ಟಿಪ್ಲಿಕೇಷನ್, ಸಬ್ಟ್ರಾಕ್ಷನ್, ಅದೇ ರೀತಿ ಎಡಿಷನ್. ಡಾಟ್ ಉಂಟು, ಡೆಸಿಮಲ್ ನಂಬರ್ಸ್ ನಿಮಗೆ ಕೊಡಬೇಕಿದ್ರೆ ಡಾಟ್ ಇದೆ. ಅದೇ ರೀತಿ ಈಕ್ವಲ್, ನೀವು ಕೊಟ್ಟಂಥ ಕ್ಯಾಲ್ಕುಲೇಷನ್ಸ್ ಇದು ರಿಸಲ್ಟ್ ನಿಮಗೆ ಫೈಂಡ್ ಮಾಡಬೇಕಿದ್ರೆ ನೀವು ಈಕ್ವಲ್ನ ಮೇಲೆ ಕ್ಲಿಕ್ ಮಾಡೋದು. ಅದೇ ರೀತಿ ಕ್ಲೋಸ್ ಬಟನ್ ನಿಮಗೆ ಎಂಡ್ ಮಾಡಲಿಕ್ಕೆ, ಫಾರ್ಮನ್ನು ಎಂಡ್ ಮಾಡಲಿಕ್ಕೆ. ಸೊ ಇವಾಗ ಫಾರ್ಮ್ ಕ್ರಿಯೇಟ್ ಮಾಡಿ ಆದ ಮೇಲೆ ನೀವೇನು ಮಾಡಬೇಕು, ಎಲ್ಲ ಆಬ್ಜೆಕ್ಟ್ಸ್, ಯಾವುದೆಲ್ಲ ಆಬ್ಜೆಕ್ಟ್ಸ್ ನೀವು ಇದರಲ್ಲಿ ಕ್ರಿಯೇಟ್ ಮಾಡಿದ್ದೀರಿ, ಒಂದು ಟೆಕ್ಸ್ಟ್ ಬಾಕ್ಸ್ ಮತ್ತು ಉಳಿದ ಎಲ್ಲ ಕಮಾಂಡ್ ಬಟನ್ಸ್, ಅದರದ್ದು ಪ್ರಾಪರ್ಟೀಸನ್ನು ನೀವು ಚೇಂಜ್ ಮಾಡಬೇಕು. ನೋಡಿ, ಎಲ್ಲ ಪ್ರಾಪರ್ಟೀಸ್ ನಾನು ಇಲ್ಲಿ ಕೊಟ್ಟಿದ್ದೇನೆ, ಎಲ್ಲ ಬಟನ್ಸಿದ್ದು ನಿಮಗೆ ನಾನು ಹೇಳಿದ್ದೇನೆ. ಟೆಕ್ಸ್ಟ್ ಬಾಕ್ಸಿಗೆ ಏನಿದೆ, ಬರೀ ನೇಮ್ ಮಾತ್ರ ಕೊಡಲಿಕ್ಕೆ, ನಿಮಗೆ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮಗೆ ಆ ಟೆಕ್ಸ್ಟ್ ಬಾಕ್ಸನ್ನು ರೆಫರ್ ಮಾಡಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ನೀವು ನೇಮ್ ಮಾತ್ರ ಕೊಡೋದು. ಫ್ರೇಮಿಗೆ ನೀವು ನೇಮ್ ಕೊಡ್ಬೋದು, ಫ್ರೇಮ್ ಬೇಕೇಳಿ ಇರುವುದಿಲ್ಲ. ಅದೇ ರೀತಿ ಯೂಸರ್ ಫಾರ್ಮಿಗೆ ಒಂದು ನೇಮನ್ನು ಕೊಡ್ಬೋದು, ಫಾರ್ಮಿದ್ದು ಹೆಸರು FRM ಕ್ಯಾಲ್ಕುಲೇಟರ್ ಅಂತ ಹೇಳಿ ವ್ಯಾಲ್ಯೂ, ಮತ್ತು ಅದರದ್ದು ಪ್ರಾಪರ್ಟಿ ನೇಮ್ ಇದು ಆಗಿರ್ತದೆ. ಅದೇ ರೀತಿ ಉಳಿದ ಎಲ್ಲ ಕಮಾಂಡ್ ಬಟನ್ಸಿಗೆ ನೀವು ನೇಮ್ ಮತ್ತು ಕ್ಯಾಪ್ಷನನ್ನು ಕೊಡೋದು. ಕ್ಯಾಪ್ಷನ್ ವಿಚ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಡಿಜಿಟ್ಸ್ ಅಥವಾ ಏನು ನೀವು ಅದರದ್ದು ಪರ್ಪಸ್ ಡಿಸ್ಪ್ಲೇ ಮಾಡ್ತೀರಿ ಅದು. ಅದೇ ರೀತಿ ನೇಮ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಆ ಕಮಾಂಡ್ ಬಟನನ್ನು ರೆಫರ್ ಮಾಡಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ರೀಡ್ ಮಾಡಲಿಕ್ಕೆ. ಸೊ ಈ ಪ್ರಾಪರ್ಟೀಸನ್ನು ನೀವು ಚೇಂಜ್ ಮಾಡಬೇಕು. ನೆಕ್ಸ್ಟ್, ಪ್ರಾಪರ್ಟೀಸ್ ಹೇಗೆ ಚೇಂಜ್ ಮಾಡೋದು ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೇನೆ. ನೆಕ್ಸ್ಟ್, ಪ್ರತಿಯೊಂದು ಬಟನ್ಸಿಗೆ, ಅದೇ ರೀತಿ ಫಾರ್ಮಿಗೆ, ಅದೇ ರೀತಿ ಟೆಕ್ಸ್ಟ್ ಬಾಕ್ಸಿಗೆ ಏನೆಲ್ಲ ಕ್ಯಾಲ್ಕುಲೇಟರ್ಸಲ್ಲಿ ಇದೆ, ನಿಮಗೆ ಫಾರ್ಮ್ ಇದೆ, ಫಾರ್ಮಿಗೆ ಸಹ ನೀವು ಕೋಡ್ ಬರೀಬೇಕು, ಟೆಕ್ಸ್ಟ್ ಬಾಕ್ಸಿಗೆ ಸಹ ನೀವು ಕೋಡ್ ಬರೀಬೇಕು, ಅದೇ ರೀತಿ ಎಲ್ಲ ಕಮಾಂಡ್ ಬಟನ್ಸಿಗೆ ನೀವು ಕೋಡನ್ನು ಬರೀಬೇಕು. ಕೋಡ್ ಏನಿದೆ ನೋಡಿ, ಒಂದೊಂದೇ ಕೋಡ್ ನಾನು ಕೊಟ್ಟಿದ್ದೇನೆ ಇಲ್ಲಿ. ಫಾರ್ಮಿಗೆ ಏನು ಕೋಡ್, ಫಾರ್ಮಿಗೆ ಕೋಡ್ ಹೇಗೆ ಕೊಡೋದು, ನೀವು ಫಾರ್ಮಿನ ಎಂಪ್ಟಿ ಪ್ಲೇಸ್ ಇದೆ ಇಲ್ಲಿ, ಪ್ಯಾಟರ್ನ್ ಇರುವಂಥ ಪ್ಲೇಸ್, ಬಟನ್ಸ್ನ ಮೇಲೆ ಅಲ್ಲ ಅಥವಾ ಟೆಕ್ಸ್ಟ್ ಬಾಕ್ಸಿನ ಮೇಲೆ ಅಲ್ಲ, ಈ ಎಂಪ್ಟಿ ಪ್ಲೇಸಲ್ಲಿ ಡಬಲ್ ಕ್ಲಿಕ್ ಮಾಡೋದು. ಆವಾಗ ನಿಮಗೆ ಎಡಿಟರಿಗೆ ಹೋಗ್ತದೆ, ಅಲ್ಲಿ ನೀವು ಬರೀ ಇದನ್ನು ಟೈಪ್ ಮಾಡೋದು, TXT RES.maximum length ಅಂತೇಳಿದರೆ, ನಾವು ಫಾರ್ಮ್ ಲೋಡ್ ಮಾಡುವಾಗ ಟೆಕ್ಸ್ಟ್ ಬಾಕ್ಸಿದ್ದು ಮ್ಯಾಕ್ಸಿಮಮ್ ಲೆಂತ್ 10 digits ಮಾತ್ರ ಆಗಿರ್ತದೆ, 10 characters. ಅದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ಸ್ ನಿಮಗೆ ಟೆಕ್ಸ್ಟ್ ಬಾಕ್ಸಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಆಗುವುದಿಲ್ಲ. ಇದೊಂದು 10 digits ಇದ್ದು ಕ್ಯಾಲ್ಕುಲೇಟರ್.
ನೆಕ್ಸ್ಟ್ ಅದೇ ರೀತಿ ಕ್ಲೋಸ್ ಬಟನ್, ಇದರಲ್ಲಿ ನಿಮಗೆ ಕ್ಲೋಸ್ ಬಟನ್ ಇದೆ. ಈ ಕ್ಲೋಸ್ ಬಟನ್ ಕ್ಲಿಕ್ ಮಾಡಿದಾಗ ಏನಾಗಬೇಕು, ನಿಮಗೆ ಎಂಡ್ ಆಗಬೇಕು. ಸೊ ಕ್ಲೋಸ್ ಬಟನ್ ಕ್ಲಿಕ್ ಮಾಡಿದಾಗ ಎಂಡ್, ನೀವು ಡಬಲ್ ಕ್ಲಿಕ್ ಮಾಡಿದಾಗ ಆಲ್ರೆಡಿ ನಿಮಗೆ ಫಸ್ಟ್ ಲೈನ್ ಮತ್ತು ಲಾಸ್ಟ್ ಲೈನ್ ಬರ್ತದೆ, ನಿಮಗೆ ಮಿಡಲ್ ಇದ್ದು ಪಾರ್ಟ್ ಮಾತ್ರ ಟೈಪ್ ಮಾಡಲಿಕ್ಕೆ, ಸೊ ಎಂಡ್ ಆಗಲಿಕ್ಕೆ. ಕ್ಲಿಯರ್ ಬಟನ್ ಏನಾಗಬೇಕು, ನಿಮಗೆ ಕ್ಲಿಯರ್ ಮಾಡಿದ ಕೂಡಲೇ ನಿಮ್ಮ ಟೆಕ್ಸ್ಟ್ ಬಾಕ್ಸ್ ಝೀರೋ ಬರಬೇಕು, ಅಥವಾ ನೀವು ಕೊಟೇಷನನ್ನು ಸಹ ಕೊಡ್ಬೋದು, ಡಬಲ್ ಕೊಟೇಷನ್ಸ್, ಪೇರ್ ಆಫ್ ಡಬಲ್ ಕೊಟೇಷನ್ ಸಹ ಕೊಡ್ಬೋದು, ಆವಾಗ ಕೂಡ ಟೆಕ್ಸ್ಟ್ ಬಾಕ್ಸ್ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಬ್ಯಾಕ್ ಬಂದಾಗ ಏನಾಗಬೇಕು, ಬ್ಯಾಕ್ ಕ್ಲಿಕ್ ಮಾಡಿದಾಗ ಇಫ್ ನಿಮ್ಮ ಟೆಕ್ಸ್ಟ್ ಬಾಕ್ಸ್ ನಾಟ್ ಈಕ್ವಲ್ ಟು ಝೀರೋ, ಝೀರೋ ಟೆಕ್ಸ್ಟ್ ಬಾಕ್ಸಲ್ಲಿ ಝೀರೋ ಇಲ್ಲದಿದ್ದರೆ, ಬೇರೆ ಏನಾದರೂ ಡಿಜಿಟ್ಸ್ ಇದೆ ಹೇಳಿ ಆದರೆ, ಅಥವಾ ಝೀರೋ ಅಂದರೆ ನಾನು ಹೇಳಿದೆ ಇಲ್ಲಿ ಝೀರೋ ಸಹ ಕೊಡ್ಬೋದು, ಪೇರ್ ಆಫ್ ಡಬಲ್ ಕೊಟೇಷನ್ ಸಹ ಕೊಡ್ಬೋದು, ಆವಾಗ ನಿಮಗೆ ಆ ಟೆಕ್ಸ್ಟ್ ಬಾಕ್ಸಲ್ಲಿ ಒಂದು ಲೆಟರ್ ಲೆಫ್ಟಿಗೆ ಹೋಗಬೇಕು, ಒಂದು ಲೆಟರ್ ಮೈನಸ್ ಆಗಬೇಕು, ಒಂದು ಡಿಜಿಟ್ ಮೈನಸ್ ಆಗಬೇಕು ಬ್ಯಾಕ್. ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ಗೆ ಏನು ನೀವು ಕೊಡಬೇಕು, ಟೆಕ್ಸ್ಟ್ ಬಾಕ್ಸ್ಗೆ ಬರೀ ನಿಮಗೆ ಮ್ಯಾಕ್ಸಿಮಮ್ ಲೆಂತನ್ನು ನೀವು ಕೊಡೋದು. ಇಫ್ ಮೋರ್ ದ್ಯಾನ್ ಮ್ಯಾಕ್ಸಿಮಮ್ ಲೆಂತ್ ಬಂದರೆ, 10 ಡಿಜಿಟ್ಗಿಂತ ಜಾಸ್ತಿ ಟೈಪ್ ಮಾಡಿದರೆ ನಿಮಗೆ ಒಂದು ಮೆಸೇಜ್ ಡಿಸ್ಪ್ಲೇ ಮಾಡೋದು, ಇಟ್ ಈಸ್ ಟೂ ಲಾಂಗ್ ಅಂತ ಹೇಳಿ. ಸೊ ಅಷ್ಟೇ ಟೆಕ್ಸ್ಟ್ ಬಾಕ್ಸಿಗೆ ಕೊಡಲಿಕ್ಕೆ. ಇವಾಗ ಇದು ಎಲ್ಲ ಬಟನ್ಸ್ ಆಯಿತು, ಬಟನ್ಸ್ ಮತ್ತು ಟೆಕ್ಸ್ಟ್ ಬಾಕ್ಸ್ ಆಯಿತು. ಫಾರ್ಮ್, ಫಾರ್ಮ್ ಅಂತ ಹೇಳಿದ್ರೆ ಫಾರ್ಮಿನ ಮೇಲೆ ಡಬಲ್ ಕ್ಲಿಕ್ ಮಾಡೋದು, ಕ್ಲೋಸ್ ಬಟನ್, ಕ್ಲಿಯರ್ ಬಟನ್, ಬ್ಯಾಕ್ ಬಟನ್ ಮತ್ತು ಟೆಕ್ಸ್ಟ್ ಬಾಕ್ಸ್. ಅದೇ ರೀತಿ ಉಳಿದ ಎಲ್ಲ ಬೇಸಿಕ್ ಕ್ಯಾಲ್ಕುಲೇಷನ್ಸಿಗೆ, ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಷನ್, ಡಿವಿಷನ್, ನೀವು ಒಂದರದ್ದು ಕೋಡ್ ನೀವು ಸ್ಟಡಿ ಮಾಡಿದರೆ ಸಾಕಾಗ್ತದೆ, ಉಳಿದದ್ದು ಸೇಮ್, ಬರೀ ಸಿಂಬಲ್ ಮಾತ್ರ ಚೇಂಜ್ ಆಗಿರ್ತದೆ. ಪ್ಲಸ್ಸಲ್ಲಿ ಪ್ಲಸ್ ಕೋಡ್ ನೋಡಿ, ನಾವು ಪ್ಲಸ್ ಪ್ರೆಸ್ ಮಾಡುವ ಮೊದಲು, ಪ್ಲಸ್ ಬಟನನ್ನು ಪ್ರೆಸ್ ಮಾಡುವ ಮೊದಲು ನಾವು ಒಂದು ಪೇರ್ ಆಫ್ ಡಿಜಿಟ್ಸನ್ನು ಕೊಡ್ತೇವೆ. ಮೀನ್ಸ್ ಫಸ್ಟಿಗೆ ಏನು, ಎರಡು ಆಪರೆಂಟ್ಸಿನ ನಡುವೆ ನಾವು ಪ್ಲಸ್ ಸಿಂಬಲ್ ಕೊಡೋದು, ಎಡಿಷನ್ ಸಿಂಬಲ್ ಕೊಡೋದು. ಅದರಿಂದ ನಾವು ಫಸ್ಟ್ ಆಪರೆಂಡ್ ಆಲ್ರೆಡಿ ಟೈಪ್ ಮಾಡಿ ಇರ್ತೇವೆ, ಫಸ್ಟ್ ನಂಬರ್ ನಾವು ಟೈಪ್ ಮಾಡಿ ಇರ್ತೇವೆ, ಆ ಫಸ್ಟ್ ನಂಬರ್ ಏನಾಗಬೇಕು, ಒಂದು ವೇರಿಯೇಬಲಲ್ಲಿ ಸ್ಟೋರ್ ಆಗಬೇಕು, ಇಲ್ಲದಿದ್ದರೆ ಅದು ಏನಾಗ್ತದೆ, ಇರೇಸ್ ಆಗಿ ಹೋಗ್ತದೆ ನೀವು ಪ್ಲಸ್ ಪ್ರೆಸ್ ಮಾಡಿದಾಗ. ಸೊ ಅದರಿಂದ ಏನು ನಿಮಗೆ ಟೆಕ್ಸ್ಟ್ ಬಾಕ್ಸಲ್ಲಿ ಇದೆ, ಇಲ್ಲಿ ನೋಡಿ ವ್ಯಾಲ್ಯೂ ಆಫ್ ಟೆಕ್ಸ್ಟ್ ಬಾಕ್ಸ್ ರಿಸಲ್ಟ್, ಅದನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡೋದು. ನಾನು OP1 ಅಂತ ಕೊಟ್ಟಿದ್ದೇನೆ, ಆಪರೆಂಡ್ 1, ಅದರಲ್ಲಿ ನಮಗೆ ಇಫ್ ಆಲ್ರೆಡಿ ಇದ್ದ ವ್ಯಾಲ್ಯೂ ಟೆಕ್ಸ್ಟ್ ಬಾಕ್ಸಲ್ಲಿ ಏನು ಇದೆ ಅದರಲ್ಲಿ ಸ್ಟೋರ್ ಆಗ್ತದೆ. ಮತ್ತೆ ಟೆಕ್ಸ್ಟ್ ಬಾಕ್ಸನ್ನು ಎಂಪ್ಟಿ ಮಾಡಿ ಈ ನಾವು ಟೈಪ್ ಮಾಡಿದ ಆಪರೇಟರನ್ನು ಸ್ಟೋರ್ ಮಾಡ್ತದೆ, ಪ್ಲಸ್ ಅಂತ ಸ್ಟೋರ್ ಮಾಡ್ತದೆ. ಸೊ ಇಷ್ಟೇ ನೀವು ಸ್ಟಡಿ ಮಾಡಲಿಕ್ಕೆ ಇರೋದು. ಇಫ್ ರಿಸಲ್ಟಲ್ಲಿ ಮೀನ್ಸ್ ಟೆಕ್ಸ್ಟ್ ಬಾಕ್ಸಲ್ಲಿ ಝೀರೋ ಇಲ್ಲದಿದ್ದರೆ, ಏನಾದರೂ ಡಿಜಿಟ್ ಇದ್ದರೆ ಅದನ್ನು ಫಸ್ಟಿಗೆ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡೋದು, ಟೆಕ್ಸ್ಟ್ ಬಾಕ್ಸನ್ನು ಝೀರೋ ಮಾಡೋದು, ಎಂಪ್ಟಿ ಮಾಡೋದು, ಮತ್ತು ನಮ್ಮ ಏನು ನಾವು ಬಟನ್ ಪ್ರೆಸ್ ಮಾಡಿದ್ದೇವೆ ಪ್ಲಸ್ ಅಂತ, ಆ ಪ್ಲಸ್ ಆಪರೇಟರನ್ನು ಅದರಲ್ಲಿ ಸ್ಟೋರ್ ಮಾಡು, ಓಕೆ, ಅದರಲ್ಲಿ ಡಿಸ್ಪ್ಲೇ ಮಾಡೋದು. OPR ಮೀನ್ಸ್ ಆಪರೇಟರ್, ಆ ವೇರಿಯೇಬಲಲ್ಲಿ ಸ್ಟೋರ್ ಮಾಡು. ಅದೇ ನಿಮಗೆ ಎಲ್ಲದರಲ್ಲಿ ಸಹ ಸೇಮ್ ಕೋಡ್, ಬರೀ ನಿಮಗೆ OPR ಈಕ್ವಲ್ ಟು ಮಾತ್ರ ಚೇಂಜ್, ಮೀನ್ಸ್ ನೀವು ಆ ಪರ್ಟಿಕ್ಯುಲರ್ ಆಪರೇಟರನ್ನು ನೀವು ಅದರಲ್ಲಿ ಸ್ಟೋರ್ ಮಾಡೋದು. ಸೊ ಇದು ಒಂದು ಕೋಡ್ ನೀವು ಸ್ಟಡಿ ಮಾಡಿದರೆ ಉಳಿದ 4 ಕೋಡ್ ಸಹ ನೀವು ಬರೀಲಿಕ್ಕೆ ಆಗ್ತದೆ. ಬಟನ್ಸ್ ಕೂಡ ಸೇಮ್ ವೇ, ಒಂದು ಬಟನ್ ಇದ್ದು ಕೋಡ್ ನೀವು ಕಲಿತರೆ ಉಳಿದ ಎಲ್ಲ ಬಟನ್ಸ್ ಇದ್ದು ಕೋಡ್ ಕೂಡ ಸೇಮ್. ಸೊ ಅದರಿಂದ ಬಟನ್ 1, ನೀವು 1 ಡಿಜಿಟನ್ನು ಪ್ರೆಸ್ ಮಾಡಿದಾಗ, 1 ಆಗಲಿ 1 to 0 ಆಗಿರಲಿ, 0, 1, 2, 3, 4, 5, 6, 9 ಸಹ ಸೇಮ್ ಕೋಡ್. ಏನಾಗಬೇಕು, ನೀವು 1 ಪ್ರೆಸ್ ಮಾಡಿದಾಗ ನಿಮ್ಮ ಟೆಕ್ಸ್ಟ್ ಬಾಕ್ಸ್, ಟೆಕ್ಸ್ಟ್ ಬಾಕ್ಸ್ ಈಕ್ವಲ್ ಟು ಝೀರೋ ಇದ್ದರೆ ಏನಾಗಬೇಕು, ನೀವು ಟೈಪ್ ಮಾಡಿದ ಕ್ಯಾಪ್ಷನ್, ಏನು ಟೈಪ್ ಮಾಡಿದ್ದೀರಿ, ಬಟನ್ ಪ್ರೆಸ್ ಮಾಡಿದ್ದೀರಿ, ಯಾವ ಬಟನ್ ನೀವು ಪ್ರೆಸ್ ಮಾಡಿದ್ದೀರಿ, 1 ಬಟನ್ ಪ್ರೆಸ್ ಮಾಡಿದ್ದೀರಿ, ಈ 1 ಬಟನ್ಗೆ ಏನು ಕ್ಯಾಪ್ಷನ್ ನೀವು ಕೊಟ್ಟಿದ್ದೀರಿ, ಡಿಜಿಟ್ ಕೊಟ್ಟಿದ್ದೀರಿ 1 ಅಂತ, ತೋ ಆ ಡಿಜಿಟ್ ನಿಮಗೆ ಟೆಕ್ಸ್ಟ್ ಬಾಕ್ಸಲ್ಲಿ ಸ್ಟೋರ್ ಆಗಬೇಕು. ಸಪೋಸ್ ಝೀರೋ ಇಲ್ಲದಿದ್ದರೆ ಟೆಕ್ಸ್ಟ್ ಬಾಕ್ಸಲ್ಲಿ, ಝೀರೋ ಇದ್ದರೆ ಫಸ್ಟ್ ಡಿಜಿಟ್ ಆಯ್ತದು, ಝೀರೋ ಇಲ್ಲದಿದ್ದರೆ 1 ಡಿಜಿಟ್ ಬಿಟ್ಟು ಉಳಿದ ಡಿಜಿಟ್ಸ್ ಆಯಿತು. ಸೊ ಅದರಿಂದ ಏನಾಗಬೇಕು, ಆ ಫಸ್ಟ್ ಡಿಜಿಟಿನ ಮುಂದೆ ನಿಮಗೆ ಇನ್ನೊಂದು ಡಿಜಿಟ್ ಬರಬೇಕು ನೀವು 1 ಪ್ರೆಸ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಆ ಟೆಕ್ಸ್ಟ್ ಬಾಕ್ಸಲ್ಲಿ ಪ್ರೀವಿಯಸ್ ಇದ್ದ ಡಿಜಿಟ್ ಪ್ಲಸ್ ಈಗ ಪ್ರೆಸ್ ಮಾಡಿದ 1 ಹೇಳಿ ಪ್ರೆಸ್ ಮಾಡಿದ್ದೀರಿ, ಆ ಡಿಜಿಟ್ ಅಲ್ಲಿ ಸೇರಿಸಬೇಕು, ಅದರ ಮುಂದೆ ಸೇರಿಸಬೇಕು,
ಆ್ಯಡ್ ಮಾಡೋದು ಅಲ್ಲ, ಸೇರಿಸೋದು. ಮೀನ್ಸ್ ಆಲ್ರೆಡಿ ಒಂದು ಡಿಜಿಟ್ ಇದೆ, ಎಣಿಸಿ ಫೈವ್ ಡಿಜಿಟ್ ಇದೆ ಅಂತ. ಸೊ ಆ ಫೈವ್ ಡಿಜಿಟಿನ ಮುಂದೆ ನೀವು ಪ್ರೆಸ್ ಮಾಡಿದ ಒನ್ ಡಿಜಿಟ್, ಈಗ ಒನ್ ಬಟನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ಫೈವ್ ಆಲ್ರೆಡಿ ಇದೆ ಟೆಕ್ಸ್ಟ್ ಬಾಕ್ಸಲ್ಲಿ, ಅದರ ಮುಂದೆ ಒನ್ ಅಂತ ಬರಬೇಕು, ಮೀನ್ಸ್ 51 ಆಗ್ತದೆ. ಅದೇ ರೀತಿ ಬೇರೆ ಯಾವುದೇ ಡಿಜಿಟ್, 4 ಡಿಜಿಟ್, 10 ಡಿಜಿಟ್ಸ್ವರೆಗೆ ನೀವು ಏನು ಮಾಡ್ಬೋದು, 1 by 1 ಟೈಪ್ ಮಾಡ್ಬೋದು. ಸೊ ಟೋಟಲಿ ಒಂದು ನಂಬರ್ ಬಟನ್ ಇದ್ದು ಏನು ಕೋಡ್ ಅಂತ ಹೇಳಿದರೆ, ಆ ನಂಬರ್ ಬಟನ್ 0 ಇದ್ದರೆ, ಮೀನ್ಸ್ ಎಂಪ್ಟಿ ಇದ್ದರೆ, ನೀವು ಪ್ರೆಸ್ ಮಾಡಿದ ಬಟನ್ ಅದು 1 ಆಗಲಿ, 5 ಆಗಲಿ, 6 ಆಗಲಿ, ಅದು ಅಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಅದರದ್ದು ಕ್ಯಾಪ್ಷನ್. ಓಕೆ, ಅದರದ್ದು ಕ್ಯಾಪ್ಷನ್ ನಾವು ಅದೇ ಡಿಜಿಟ್ ಕೊಟ್ಟಿದ್ದೇನೆ, ನೀವು ಕ್ಯಾಲ್ಕುಲೇಟರಲ್ಲಿ ನೋಡಿದ್ದೀರಿ, ಯಾವುದೇ ಬಟನ್ ನೀವು ಪ್ರೆಸ್ ಮಾಡಿದಾಗ ಅದರದ್ದೇ ಡಿಜಿಟ್ ಅದರಲ್ಲಿ ಕ್ಯಾಪ್ಷನ್ ಆಗಿ ಇರ್ತದೆ. ಸೊ ಅದನ್ನೇ ಅಲ್ಲಿ ನಿಮಗೆ ಸ್ಟೋರ್ ಮಾಡಲಿಕ್ಕೆ. ಸೊ ಇವಾಗ ಸಪೋಸ್ ಅದು 0 ಇಲ್ಲ, ಎಂಪ್ಟಿ ಇಲ್ಲ ಹೇಳಿ, ಆದರೆ ಆ ಆಲ್ರೆಡಿ ಇದ್ದ ಡಿಜಿಟಿನ ಮುಂದೆ ನೀವು ಪ್ರೆಸ್ ಮಾಡಿದ ಬಟನ್ ಇದ್ದು ಡಿಜಿಟ್ ಸೇರಿಸಬೇಕು, ಜಾಯಿನ್ ಮಾಡಬೇಕು. ಸೊ ದಟ್ ಈಸ್ ಅಬೌಟ್ ದಿಸ್ ಕೋಡ್. ಎಲ್ಲ ಕೋಡ್ ಸಹ ಸೇಮ್, ಬರೀ ನೀವು ಬಟನ್ ಇದ್ದು ನೇಮ್ ಮಾತ್ರ ಕರೆಕ್ಟ್ ಯೂಸ್ ಮಾಡಿದರೆ ಆಯ್ತು. ಬಟನ್ ಒನ್ನಿಗೆ ಬಟನ್ ಒನ್ ಇದ್ದು ನೇಮ್ ಏನು ಕೊಟ್ಟಿದ್ದೀರಿ ಪ್ರಾಪರ್ಟೀಸಲ್ಲಿ ಅದು, ಬಟನ್ ಟೂಗೆ ಪ್ರಾಪರ್ಟೀಸ್ ನೇಮ್ ಕ್ಯಾಪ್ಷನಲ್ಲಿ ಏನು ಕೊಟ್ಟಿದ್ದೀರಿ ಅದು. ಸೊ ಬಟನ್ 3ಗೆ ಬಟನ್ ಇದ್ದು ಹೆಸರು ಏನು ಕೊಟ್ಟಿದ್ದೀರಿ ಅದು. ಸೊ ಅದು ಪರ್ಟಿಕ್ಯುಲರ್ ಬಟನಿಗೆ ಅದೇ ಹೆಸರನ್ನು ಯೂಸ್ ಮಾಡಿದರೆ ಆಯ್ತು. ಬಟನ್ ನೇಮ್ ಮಾತ್ರ ನೀವು ಕರೆಕ್ಟಾಗಿ ನೋಡಿದರೆ ಆಯ್ತು. ಆ ಬಟನ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಬಟನ್ ಇದು ಹೆಸರು ಇಲ್ಲಿ ಬರ್ತದೆ, ಆ ಬಟನ್ ಕ್ಲಿಕ್ ಮಾಡಿದಾಗ ಈ ಕೋಡ್ ಎಕ್ಸಿಕ್ಯೂಟ್ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಇದು ಎಲ್ಲ ಬಟನ್ 0 ಬಟನ್ವರೆಗೆ ನೋಡಿ, 0 ಬಟನ್ ಇದ್ದರೆ 0 ಮಾತ್ರ ಡಿಸ್ಪ್ಲೇ ಮಾಡಲಿಕ್ಕೆ, ಅಲ್ಲಿ ನಿಮಗೆ 0 ಹೇಳಿ ಕಂಪೇರ್ ಮಾಡಲಿಕ್ಕೆ ಇಲ್ಲ, ಡೈರೆಕ್ಟ್ 0 ಕೊಡೋದು, ಅದರ ಮುಂದೆ ಟೆಕ್ಸ್ಟಿನ ಮುಂದೆ 0 ಅಂತ ಕೊಡೋದು. ಡಾಟ್ ಬಂದರೆ ಫುಲ್ ಸ್ಟಾಪ್ ಕೊಟ್ಟರೆ ಡೆಸಿಮಲ್ ಕೊಡಲಿಕ್ಕೆ ನಿಮಗೆ. ಸೊ ಡೆಸಿಮಲ್ ಹೇಗೆ ಕೊಡೋದು, ಟೆಕ್ಸ್ಟ್ ಬಾಕ್ಸ್ ನಾಟ್ ಈಕ್ವಲ್ ಟು 0 ಆದರೆ ಮಾತ್ರ ಡಾಟ್ ಬರಲಿಕ್ಕೆ. ಓಕೆ, 0 ಆದರೆ ಟೆಕ್ಸ್ಟ್ ಬಾಕ್ಸ್ ಪ್ಲಸ್ ಟೆಕ್ಸ್ಟ್ ಬಾಕ್ಸಲ್ಲಿ ಆಲ್ರೆಡಿ ಇದ್ದ ಡಿಜಿಟ್ ಅದರ ಒಟ್ಟಿಗೆ ಡಾಟನ್ನು ಜಾಯಿನ್ ಮಾಡೋದು. ಸಪೋಸ್ 0 ಅಲ್ಲ ಹೇಳಿ ಆದರೆ ಡಾಟ್ ಕೊಟ್ಟು ಉಳಿದ ಡಿಜಿಟ್ಸ್ ಅದರ ಮುಂದೆ ಬರ್ತದೆ. ಓಕೆ, ಇದು ಡಾಟ್. ಅದೇ ರೀತಿ ಈಗ ಲಾಸ್ಟ್ ಬಟನ್ ಉಳಿದಿದೆ ಈಕ್ವಲ್, ಎಲ್ಲ ಬಟನ್ಸ್ ಇದು ಕೋಡ್ ಆಯಿತು, ಈಕ್ವೇಷನ್ ಫಸ್ಟಿಗೆ ನಾವು ಕೊಟ್ಟ ಅಡಿಷನಲ್ ಬಟನ್ಸ್ ಆಯಿತು, ಟೆಕ್ಸ್ಟ್ ಬಾಕ್ಸ್ ಆಯಿತು, ಆಪರೇಷನ್ ಪ್ರೊಸೆಸಿಂಗ್ ಆಯಿತು, ಮೀನ್ಸ್ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಆಯಿತು, ಅದೇ ರೀತಿ ಬಟನ್ಸ್ ಆಯಿತು, 0 1 ಇಂದ 0 ವರೆಗೆ ಬಟನ್ಸ್ ಆಯಿತು, ಡಾಟ್ ಆಯಿತು, ಅದೇ ರೀತಿ ಉಳಿದದ್ದು ಈಕ್ವಲ್ ಮಾತ್ರ. ಈಕ್ವಲಲ್ಲಿ ಏನಾಗಬೇಕು ನಿಮಗೆ, ನೀವು ಯಾವ ಕ್ಯಾಲ್ಕುಲೇಷನ್ ಬಟನ್ ಪ್ರೆಸ್ ಮಾಡಿದ್ದೀರಿ, ಪ್ಲಸ್ ಮೈನಸ್ ಡಿವಿಷನ್ ಮಲ್ಟಿಪ್ಲಿಕೇಶನ್, ಆ ರೀತಿಯ ಕ್ಯಾಲ್ಕುಲೇಷನ್ಸ್ ಆಗಬೇಕು. ಸೊ ನಾವು ಆಲ್ರೆಡಿ ಫಸ್ಟ್ ಡಿಜಿಟನ್ನು ಇಲ್ಲಿ ಟೈಪ್ ಮಾಡಿ ಅದು OP1ನಲ್ಲಿ ಸ್ಟೋರ್ ಮಾಡಿದ್ದೇವೆ, ಆಪರೇಟರ್ ಟೈಪ್ ಮಾಡಿದ್ದು OP6ಅಲ್ಲಿ ಸ್ಟೋರ್ ಮಾಡಿದ್ದೇವೆ. ಇವಾಗ ಆಪರೇಟರ್ ಆದ ಮೇಲೆ ಇನ್ನೊಂದು ಡಿಜಿಟ್ ನಾವು ಟೈಪ್ ಮಾಡ್ತೇವೆ, ಅದು ಏನು ಮಾಡಬೇಕು, ಇನ್ನೊಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡಬೇಕು. ಸೊ OP2, OP1ನಲ್ಲಿ ಫಸ್ಟ್ ಡಿಜಿಟ್ ಸ್ಟೋರ್ ಮಾಡಿದ್ದೇವೆ, OP6ಅಲ್ಲಿ ನಾವು ಆಪರೇಟರ್ ಸ್ಟೋರ್ ಮಾಡಿದ್ದೇವೆ, ಅದೇ ರೀತಿ OP2ಅಲ್ಲಿ ನೆಕ್ಸ್ಟ್ ಟೈಪ್ ಮಾಡಿದ ಡಿಜಿಟ್ ಸ್ಟೋರ್ ಆಗ್ತದೆ. ನಾವು ಆಪರೇಟರ್ ಪ್ರೆಸ್ ಮಾಡಿದ ಮೇಲೆ ಅದರ ನಂತರ ನೆಕ್ಸ್ಟ್ ಡಿಜಿಟ್ ಯಾವುದು ಟೈಪ್ ಮಾಡ್ತೇವೆ ಅದು OP2ಅಲ್ಲಿ ಸ್ಟೋರ್ ಆಗ್ತದೆ. ಈಗ ನೀವೇನು ಮಾಡಬೇಕು, ಸೆಲೆಕ್ಟ್ ಕೇಸ್ ಯೂಸ್ ಮಾಡಿ ಅಥವಾ ಇಫ್ ಯೂಸ್ ಮಾಡಿ, ಇಫ್ ಕೂಡ ಯೂಸ್ ಮಾಡ್ಬೋದು, ಇಫ್ ಎಲ್ಸ್ ಇಫ್, ಓಕೆ ಅದು ಯೂಸ್ ಮಾಡಿ ಸಹ ನೀವು ಬರೀಬೋದು ಕೋಡ್. ನಾನಿಲ್ಲಿ ಸೆಲೆಕ್ಟ್ ಕೇಸ್ ಯೂಸ್ ಮಾಡಿದ್ದೇನೆ. ಸೊ ಒನ್ ನೀವು ಪ್ಲಸ್ ನೀವು ಪ್ರೆಸ್ ಮಾಡಿದರೆ ಅದು ಎಡಿಷನ್ ಹೇಳಿ ಆಯಿತು. ನಾವು ಆಲ್ರೆಡಿ ಎರಡೂ ಡಿಜಿಟ್ಸನ್ನು, ಎರಡೂ ನಂಬರ್ಸನ್ನು OP1ನಲ್ಲಿ ಮತ್ತು OP2ಅಲ್ಲಿ ಸ್ಟೋರ್ ಮಾಡಿದ್ದೇವೆ. ಸೊ ಅದನ್ನು ಆ್ಯಡ್ ಮಾಡಿ ರಿಸಲ್ಟಲ್ಲಿ ಡಿಸ್ಪ್ಲೇ ಮಾಡೋದು. ಅದೇ ರೀತಿ ಮೈನಸ್ ಪ್ರೆಸ್ ಮಾಡಿದರೆ ಮೈನಸ್ ಮಾಡೋದು, ಮಲ್ಟಿಪ್ಲೈ, ಡಿವಿಷನ್, ಈ ರೀತಿ ಮಾಡಿ ನೀವು ಪ್ರೆಸ್ ಮಾಡಿ. ಸಪೋಸ್ ಯಾವುದೇ ಆಪರೇಟರ್ ನೀವು ಪ್ರೆಸ್ ಮಾಡಲಿಲ್ಲ ಹೇಳಿ ಆದರೆ ಅಲ್ಲಿ ಎರರ್ ಮೆಸೇಜ್, ಯಾವ ಸಿಂಬಲ್ ಕೂಡ ನಿಮಗೆ ಸಿಗುವುದಿಲ್ಲ ಕ್ಯಾಲ್ಕುಲೇಷನ್ಗೆ, ಎರರ್ ಮೆಸೇಜ್. ಸೊ ಇದು ಕ್ಯಾಲ್ಕುಲೇಟರನ್ನು ಪ್ರಿಪೇರ್ ಮಾಡೋದು. ಸೊ ಈಗ ನಾವು ನೋಡುವ, ನಾನು ಆಲ್ರೆಡಿ ಪ್ರೋಗ್ರಾಮನ್ನು ಟೈಪ್ ಮಾಡಿ ಇಟ್ಟಿದ್ದೇನೆ. ಸೊ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಿ ನೋಡುವ ಕ್ಯಾಲ್ಕುಲೇಟರ್ ಇದ್ದು. ಸೊ ಇಲ್ಲಿ ಎಕ್ಸೆಲನ್ನು ಓಪನ್ ಮಾಡಿ ಡೆವಲಪರ್ಸಿಗೆ ಹೋಗಿ ನಾನು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಇನ್ಸರ್ಟ್
ಯೂಸರ್ ಫಾರ್ಮ್ ಅಂತ ಕೊಟ್ಟು ನಾನು ಈ ರೀತಿ ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಒಂದು ಟೆಕ್ಸ್ಟ್ ಬಾಕ್ಸ್ ಕೊಡೋದು, ಮತ್ತು ಉಳಿದದೆಲ್ಲ ಬಟನ್ಸನ್ನು ಕೊಡೋದು. ನಿಮಗೆ ನಾನು ಆಲ್ರೆಡಿ ಹೇಳಿದ್ದೇನೆ ಹೇಗೆ ಬಟನ್ಸ್ ಹಾಕೋದು, ಹೇಗೆ ಟೆಕ್ಸ್ಟ್ ಬಾಕ್ಸ್ ಹಾಕೋದು. ಪ್ರಿಪೇರ್ ಮಾಡಿದ ಮೇಲೆ ಫಸ್ಟಿಗೆ ಅದರದ್ದು ಪ್ರಾಪರ್ಟೀಸ್ ಚೇಂಜ್ ಮಾಡಬೇಕು. ಪ್ರಾಪರ್ಟೀಸ್ ಟೆಕ್ಸ್ಟ್ ಬಾಕ್ಸ್ ಇದು ನಾನು ಚೇಂಜ್ ಮಾಡಿದ್ದೇನೆ ನೋಡಿ, TXTRES. ಅದಕ್ಕೆ ಕ್ಯಾಪ್ಷನ್ ಕೊಡಲಿಕ್ಕೆ ಇಲ್ಲ. ಕ್ಲಿಯರ್ ಬಟನ್ ನೋಡಿ, ನಾನು ಬಟನಿಗೆ ಹೆಸರು ಕೊಟ್ಟಿದ್ದೇನೆ, ನೇಮ್ CMD BTN DCLR ಅಂತ. ಮತ್ತು ಕ್ಯಾಪ್ಷನ್ ಕೊಟ್ಟಿದ್ದೇನೆ ಕ್ಲಿಯರ್ ಅಂತ. ಅದೇ ರೀತಿ ಒನ್ ನೋಡಿ, ಒನ್ನಿಗೆ ಸಹ ನಾನು CMD BTN 1 ಅಂತ ಕೊಟ್ಟು ಅದಕ್ಕೆ ಕ್ಯಾಪ್ಷನ್ 1 ಅಂತ ಕೊಟ್ಟಿದ್ದೇನೆ. 2ಗೆ ನೇಮ್ ಮತ್ತು ಕ್ಯಾಪ್ಷನ್, 3ಗೆ ನೇಮ್ ಮತ್ತು ಕ್ಯಾಪ್ಷನ್. ಇದೇ ರೀತಿ ಆಪರೇಟರ್ಸಿಗೆ ಅದೇ ರೀತಿ ನಾನು ಆಪರೇಟರಿಗೆ ನೇಮ್ ಕೊಟ್ಟಿದ್ದೇನೆ ಮತ್ತು ಕ್ಯಾಪ್ಷನ್ ಕೊಟ್ಟಿದ್ದೇನೆ. ಇದೇ ರೀತಿ ಎಲ್ಲ ಬಟನ್ಸಿಗೆ ನಾನು ಪ್ರಾಪರ್ಟೀಸನ್ನು ಚೇಂಜ್ ಮಾಡಿದ್ದೇನೆ. ಫಾರ್ಮ್ ಪ್ರಾಪರ್ಟೀಸನ್ನು ಸಹ ಚೇಂಜ್ ಮಾಡಿದ್ದೇನೆ. ಫಾರ್ಮಲ್ಲಿ ಕ್ಲಿಕ್ ಮಾಡಿದರೆ ಫಾರ್ಮ್ ಪ್ರಾಪರ್ಟಿ ಬರ್ತದೆ. ಸೊ ನಾನು ಫಾರ್ಮ್ ಇದ್ದು ಹೆಸರು ಚೇಂಜ್ ಮಾಡಿದ್ದೇನೆ. ಸೊ ನಿಮಗೆ ಬೇಕಿದ್ದರೆ ನೀವು ಕಲರ್ ಕೊಡ್ಬೋದು ಫಾರ್ಮಿಗೆ, ಏನನ್ನು ಸಹ ಮಾಡ್ಬೋದು. ಸೊ ನೆಕ್ಸ್ಟ್ ಇವಾಗ ನಾನು ಕೋಡ್ ನೋಡಿ, ಪ್ರತಿಯೊಂದು ಬಟನಿಗೆ ನಾನು ಕೋಡ್ ಬರೆದಿದ್ದೇನೆ ನೋಡಿ. ನಾನು ಫಾರ್ಮಿನ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಫಾರ್ಮಿಗೆ ನಾನು ಏನು ಕೋಡ್ ಬರೆದಿದ್ದೇನೆ ನೋಡಿ, ಓ ಇಲ್ಲಿ ಉಂಟು. ಇದೇ ಕೋಡ್ ನಾನು ಆಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಟೆಕ್ಸ್ಟ್ ಬಾಕ್ಸ್ ಇದ್ದು ಲೆಂತ್ ಮ್ಯಾಕ್ಸಿಮಮ್ 10 ಅಂತ ಹೇಳಿ. ಸೊ ಇದು ಫಾರ್ಮ್ ಇದ್ದು ಕೋಡ್. ಅದೇ ರೀತಿ ಕ್ಲಿಯರ್ ಬಟನಿಗೆ ಕೋಡ್ ನೋಡಿ ಇಲ್ಲಿ ಇದೆ. ಅದೇ ರೀತಿ ಎಲ್ಲ ಬಟನ್ಸಿಗೆ, ಒನ್ನಿಗೆ ಕೋಡ್ ನೋಡಿ, ಒನ್ನಿಗೆ ನಾನು ಕೋಡ್ ಬರೆದಿದ್ದೇನೆ. ಸೊ ನೀವು ಕೋಡ್ ಬರೀಲಿಲ್ಲದಿದ್ದರೆ ಎಂಟಿ ಬರ್ತದೆ. ಸೊ ಅಲ್ಲಿ ನಿಮಗೆ ಬರೆದ್ರೆ ಆಯಿತು. ಎಡಿಷನಿಗೆ ಬರೆದಿದ್ದೇನೆ ನೋಡಿ. ಇದು ಸಪೋಸ್ ನೀವು ಕೋಡ್ ಬರೀಲಿಲ್ಲದಿದ್ದರೆ ಪ್ರೈವೇಟ್ ಸಬ್ ಇದು ಬರ್ತದೆ ಮತ್ತು ಎಂಡ್ ಸಬ್ ಅಂತ ಬರ್ತದೆ. ಮಧ್ಯದಲ್ಲಿ ನೀವು ಈ ಕೋಡನ್ನು ಬರೆದ್ರೆ ಆಯಿತು. ಸೊ ಇದು ಕೋಡ್. ಈಗ ನಾವು ನಮ್ಮ ಕ್ಯಾಲ್ಕುಲೇಟರನ್ನು ರನ್ ಮಾಡಿ ನೋಡುವ. ನಾನು ಆಲ್ರೆಡಿ ಕೋಡ್ ಅಲ್ಲಿ ನಾನು ಕೋಡ್ ತೋರಿಸಿದೆ ನಿಮಗೆ, ಅದೇ ಕೋಡನ್ನು ಫುಲ್ ನಾನಿಲ್ಲಿ ಬರೆದಿಟ್ಟಿದ್ದೇನೆ. ಟೈಮ್ ಕಡಿಮೆ ಇದ್ದದರಿಂದ ನಮಗೆ ತುಂಬ ಲಾಂಗ್ ವೀಡಿಯೋ ಆಗ್ತದೆ, ಅದಕ್ಕೋಸ್ಕರ ನಾನು ಆಲ್ರೆಡಿ ಕೋಡನ್ನು ಬರೆದಿಟ್ಟಿದ್ದೇನೆ. ಇದನ್ನು ನಾವು ರನ್ ಮಾಡಿ ನೋಡುವ. ಫಾರ್ಮಿಗೆ ಹೋಗಿ ನಾನು ರನ್ ಮಾಡ್ತೇನೆ ನೋಡಿ. ಇದು ಕ್ಯಾಲ್ಕುಲೇಟರ್. ಈ ಕ್ಯಾಲ್ಕುಲೇಟರಲ್ಲಿ ನಾನು ಯಾವುದೇ ನಂಬರನ್ನು ಪ್ರೆಸ್ ಮಾಡ್ಬೋದು ನೋಡಿ. 78 ಪ್ಲಸ್ 89 ಈಕ್ವಲ್. ಕೀಬೋರ್ಡಿಂದ ಸಹ ನಂಬರ್ಸನ್ನು ನಾನು ಪ್ರೆಸ್ ಮಾಡ್ಬೋದು. ನೆಕ್ಸ್ಟ್ ಪುನಃ ಬೇರೆ ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ ಕ್ಲಿಯರ್ ಮಾಡೋದು ನೋಡಿ, ಇರೇಸ್ ಆಯಿತು, 0 ಬಂತು ಇಲ್ಲಿ. 9 × 6 ಈಕ್ವಲ್ ಈ ರೀತಿ ಬರ್ತದೆ. ನಾನು ಫಸ್ಟಿಗೆ ಏನು ಡಿಜಿಟ್ ಟೈಪ್ ಮಾಡಿದ್ದೇನೆ, ಈಗ 45 ಅಂತ ಟೈಪ್ ಮಾಡಿದ್ದೇನೆ. ನಾನು ಇಲ್ಲಿ ಆಪರೇಟರ್ ಪ್ರೆಸ್ ಮಾಡುವಾಗ ಈ ಡಿಜಿಟ್ OP1 ಸ್ಟೋರ್ ಆಗ್ತದೆ. 45 ಎಂಬುದು OP1 ಸ್ಟೋರ್ ಆಗ್ತದೆ. ಮತ್ತು ನಾನು ಡಿವಿಷನ್ ಅಂತ ಕೊಟ್ಟಾಗ ಈ ಡಿವಿಷನ್ ಎಂಬ ಸಿಂಬಲ್ OPR ಸ್ಟೋರ್ ಆಗ್ತದೆ. ನೆಕ್ಸ್ಟ್ ನಾನು ಯಾವ ನಂಬರ್ ಕೊಡ್ತೇನೆ ಅದು OP2 ಸ್ಟೋರ್ ಆಗ್ತದೆ. ಈಕ್ವಲ್ ಕೊಟ್ಟಾಗ, ಫಸ್ಟಿಗೆ ಆಪರೇಟರ್ ಪ್ರೆಸ್ ಮಾಡಿದಾಗ ನೀವು ಫಸ್ಟಿಗೆ ಕೊಟ್ಟ ಡಿಜಿಟ್ OP1 ಸ್ಟೋರ್ ಆಗ್ತದೆ. ಆಪರೇಟರನ್ನು ಪ್ರೆಸ್ ಮಾಡಿದಾಗ ನಿಮಗೆ ಆ ಆಪರೇಟರ್ OP6 ಸ್ಟೋರ್ ಆಗ್ತದೆ. ಈಕ್ವಲ್ ಪ್ರೆಸ್ ಮಾಡಿದಾಗ ಇಲ್ಲಿ ಸೆಕೆಂಡ್ ಡಿಜಿಟ್ ಯಾವುದು ಉಂಟು ಅದು OP2 ಸ್ಟೋರ್ ಆಗ್ತದೆ. ಈಕ್ವಲ್ ಪ್ರೆಸ್ ಮಾಡಿ, ಇವಾಗ 45/5 ಅಂತ ಕೊಟ್ಟದ್ದು 9 ರಿಸಲ್ಟ್ ನಿಮಗೆ ಬರ್ತದೆ. ಇವಾಗ ಬ್ಯಾಕ್ ಅಂದರೆ ಏನು? ಬ್ಯಾಕ್ ಅಂತ ಹೇಳಿದರೆ ನಾನೀಗ 7 8 5 ಅಂತ ಕೊಟ್ಟರೆ ಬ್ಯಾಕ್ ಮಾಡಿದರೆ ನೋಡಿ ಒಂದು ಡಿಜಿಟ್ ಹೋಗ್ತದೆ, ಪುನಃ ಬ್ಯಾಕ್ ಮಾಡಿದರೆ 8 ಹೋಗ್ತದೆ. ಸೊ ನಾನು ಬೇರೆ ನಂಬರನ್ನು ಟೈಪ್ ಮಾಡ್ಬೋದು. -65 ಈಕ್ವಲ್ ಈ ರೀತಿ ನಿಮಗೆ ಬರ್ತದೆ. ಕ್ಲೋಸ್ ಮೀನ್ಸ್ ಟು ಎಂಡ್ ದ ಫಾರ್ಮ್. ಇದು ತುಂಬ ಇಂಪಾರ್ಟೆಂಟ್. ತುಂಬ ಸಲ ನಿಮಗೆ ಫೈನಲ್ ಎಕ್ಸಾಮಿಗೆ ಕ್ಯಾಲ್ಕುಲೇಟರ್ ನಿಮಗೆ ಬರೀಲಿಕ್ಕೆ ಬಂದಿದೆ ಅಥವಾ ಪ್ರಾಕ್ಟಿಕಲಿಗೆ ಬಂದಿದೆ. ಸೊ ನೀವು ಥರೋ ಆಗಿ ಕರೆಕ್ಟಾಗಿ ಕ್ಲಿಯರ್ ಆಗಿ ಇದನ್ನು ಕಲಿಬೇಕು. ಇದು ಇವತ್ತಿಗೆ ಈ ಕ್ಲಾಸ್ ಮುಗಿಯಿತು. ಥ್ಯಾಂಕ್ ಯು ವೆರಿ ಮಚ್.